ಕಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಡಿವಿಜಿಯವರ ಈ ಸಾಲುಗಳನ್ನೇ ತಮ್ಮ ಬದುಕಿನ ಕೊರಳಿನ ಮಾಲೆಯನ್ನಾಗಿಸಿಕೊಂಡವರು ನಮ್ಮ ಈ ವಾರದ ದಿ ರಿಯಲ್ ಹೀರೋ. ಇವರ ತನು ಕನ್ನಡ, ಮನ ಕನ್ನಡ, ಕುಲ ಕನ್ನಡ, ಉಸಿರಿನ ಜೀವ ಭಾವ ಎಲ್ಲವೂ ಕನ್ನಡ ಕನ್ನಡ ಕನ್ನಡ. ಹಳ್ಳಿಯಿಂದ ದಿಲ್ಲಿವರೆಗೆ, ದಿಲ್ಲಿಯಿಂದ ದೇಶ ವಿದೇಶಗಳವರೆಗೆ ಸಾಗಿದವರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್. ಎಸ್, ಈ ವಾರದ ದಿ ರಿಯಲ್ ಹೀರೋ ಎಪಿಸೋಡ್ ನಲ್ಲಿ ಮೇಷ್ಟ್ರ ಭವ್ಯ ಭಾವಗೀತೆಯನ್ನ ಪರಿಚಯಿಸ್ತೀವಿ, ಬನ್ನಿ. ಆ ಹುಡುಗ ಬೆಂಗಳೂರು ಮಂಗಳೂರು ಹೈವೇ ಬದಿಯಲ್ಲಿ ನಿಂತು ನಾ ಎತ್ತ ಕಡೆ ಹೋಗೋದು ಅಂತ ನೋಡ್ತಾ ನಿಂತವ. ಪಿ ಯು ಸಿ ಫೇಲ್ ಆಗಿ ಸೈಕಲ್ ಏರಿ ಮೈಲು ಗಲ್ಲು ಬರೆದವ. ಸಿನಿಮಾ ಪೋಸ್ಟರ್ ಅಂಟಿಸಿ ಚಿತ್ರ ಮಂದಿರಗಳಲ್ಲಿ ದುಡಿದವ. ಮೈಸೂರು ಡೇರಿಯಲ್ಲಿ ದಿನಗೂಲಿ ಮಾಡಿದವ. ಪಾರ್ಟ್ ಟೈಮ್ ಪುಸ್ತಕದ ಸಂಘ ಮಾಡಿ ಎಂ ಎಯಲ್ಲಿ ರ್ಯಾಂಕ್ ಪಡೆದು 8 ಚಿನ್ನದ ಪದಕಕ್ಕೆ ಮುತ್ತಿಟ್ಟವ. ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ ಚಿತ್ರರಂಗಕ್ಕೆ ಬಂದವ. ಉಪನ್ಯಾಸದ ಜೊತೆ ಜೊತೆಗೆ ಸಿನಿ ವಿನ್ಯಾಸವನ್ನ ಒಟ್ಟೊಟ್ಟಿಗೆ ಮಾಡಿದವ. 2 ದೋಣಿಗಳ ಮೇಲೆ ಪಯಣ ಕಷ್ಟವೆಂದು ಅರಿತು ಚಿತ್ರರಂಗದಲ್ಲಿ ಬೆರೆತವ. ಅವರೇ ನಮ್ಮವ, ಕನ್ನಡ ಚಿತ್ರರಂಗದ ನೆಚ್ಚಿನ ಮೇಷ್ಟ್ರು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್. ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಒಂದೇ ವಿಭಾಗಕ್ಕೆ ಸೀಮಿತವಾಗುವ ವ್ಯಕ್ತಿಯಂತೂ ಅಲ್ಲವೇ ಅಲ್ಲ. ಅಧ್ಯಾಪಕ, ಕಥೆಗಾರ, ಲೇಖಕ, ಪ್ರಕಾಶಕ, ಸಂಘಟಕ, ನಿರ್ದೇಶಕ, ನಿರ್ಮಾಪಕ, ಮಾತುಗಾರ, ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಮೈಲುಗಲ್ಲು ಬರೆದವರು. ಡಾಕ್ಟರ್ ಚಂದ್ರಶೇಖರ್ ಅವರದ್ದು ನಮ್ಮೂರು ನಿಮ್ಮೂರಿನಂತೆ ಮತ್ತೊಂದು ಊರು. ಆದರೆ ಅವರ ಕಲ್ಪನೆಯ ತವರೂರು ವಿಶೇಷವಾದದ್ದು. ತಮ್ಮಂತೆಯೇ ತಮ್ಮ ಸುತ್ತಲಿನವರು ಸಂತೋಷವಾಗಿರಬೇಕು ಎನ್ನುವ ಆಕಾಂಕ್ಷೆ. ಒಂದೆರಡು ಭೇಟಿಯಲ್ಲಿಯೇ ಇವರು ನಮ್ಮ ಸಂಬಂಧಿಕರೇನೋ ಅನ್ನುವಷ್ಟರ ಮಟ್ಟಿಗೆ ಆತ್ಮೀಯತೆಯ ಹೃದಯ ವೈಶಾಲ್ಯತೆ ಇರುವ ವ್ಯಕ್ತಿ. ನಮ್ಮ ಗ್ರಾಮ ನಾಗತಿಹಳ್ಳಿ, ನಾನೊಬ್ಬ ಹಳ್ಳಿಯ ಹುಡುಗ, ಹಳ್ಳಿಯ ಹುಡುಗನ ಆಗಿದ್ದೆ, ಈಗ ಹುಡುಗ ಅಲ್ಲ. ಅಲ್ಲಿಂದ ಆ ಹಳ್ಳಿ ಇರೋದು ಬೆಂಗಳೂರಿನಿಂದ ಸುಮಾರು ಒಂದು 100-150 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿನ ಹೆದ್ದಾರಿನಲ್ಲಿ ಮಂಡ್ಯ ಜಿಲ್ಲೆಗೆ ಸೇರುತ್ತೆ, ನಾಗಮಂಗಲ ತಾಲೂಕು. ತಂದೆ ಮೇಷ್ಟ್ರು, ತಾಯಿ ಮೇಷ್ಟ್ರು ಆಗಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಕುಟುಂಬದಲ್ಲಿ ಬೆಳೆದವರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಪರಂಪರೆ ಇಡೀ ಊರಿನಲ್ಲಿತ್ತು. ನಮ್ಮ ಹಳ್ಳಿಯಲ್ಲಿ ಮೊದಲ ಮೇಷ್ಟ್ರುಗಳು ನಾಗತಿಹಳ್ಳಿ ಮೇಷ್ಟ್ರುಗಳು ಅಂದರೆ ದೇ ಆರ್ ಕ್ವೈಟ್ ಪಾಪ್ಯುಲರ್ ಇನ್ ದೋಸ್ ಡೇಸ್. ಮೇಷ್ಟ್ರು ಕುಟುಂಬದಿಂದ ಕನ್ನಡ ಚಿತ್ರರಂಗಕ್ಕೆ ಬಂದ ಮೇಷ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್. ಚಂದ್ರಣ್ಣನವರ ತಂದೆ ತಿಮ್ಮೇಗೌಡರು, ತಾಯಿ ಪಾರ್ವತಮ್ಮ, ಇಬ್ಬರು ಶಿಕ್ಷಕ ವೃತ್ತಿಯಲ್ಲಿದ್ದವರು. ಸಾಕಷ್ಟು ಬಡತನ, ಹಸಿವು, ಅಂಜಿಕೆ, ಅವಮಾನಗಳನ್ನು ಎದುರಿಸಿ ಕನ್ನಡ ಅಕ್ಷರವನ್ನು ಕೈಗೂ ಮೈಗೂ ನರನಾಡಿಗೂ ಅಂಟಿಸಿಕೊಂಡು ಬೆಳೆದವರು. ಒಳಮುಚ್ಚುಕನಾಗಿದ್ದೆ, ಬಹಳ ಭಾವುಕನಾಗಿರ್ತಿದ್ದೆ. ನನ್ನನ್ನು ನಾನು ಕಂಡ್ಕೋಬೇಕು, ಬರೀಬೇಕು ಅಂತ. ಆ ಹೊತ್ತಲ್ಲಿ ನಾನು 8ನೇ ಕ್ಲಾಸಲ್ಲಿದ್ದಾಗ ನನ್ನ ಮೊದಲ ಕಥೆ ಪ್ರಕಟವಾಯಿತು. ಶಾಲೆಯಲ್ಲಿದ್ದಾಗ ದೊಡ್ಡ ಸುದ್ದಿ ಆಯಿತು, ಅದೊಂದು ದೊಡ್ಡ ಕಥೆ. ಸೊ ಆ ಹೊತ್ತಿನಲ್ಲಿ ನನಗೆ ಅನಿಸಿದ್ದೇನೆಂದರೆ, ನಾನು ಅಕ್ಷರಗಳ ಹಿಂದೆ ಹೋದ್ರೇ ಏನಾದರೂ ನಾನು ಮಾಡಲಿಕ್ಕೆ ಸಾಧ್ಯ, ಬರಲಿಕ್ಕೆ ಸಾಧ್ಯ. ಅದನ್ನು ನಾನು ಕಂಡ್ಕೊಳ್ಳೋಕೆ ದಾರಿ ಅದೇನಿದ್ದೀನಿ, ನಾನು ಬರಹಗಾರನಾಗುವಂತಹ ಒಂದು ಒಳಹು ಇತ್ತು. ಯಾಕೆಂದರೆ ನಾನು ಎಲ್ಲ ಚಿಕ್ಕ ಚಿಕ್ಕ ಅನುಭವಗಳನ್ನು ದಾಖಲಿಸ್ತಾ ಇದ್ದೆ, ಬರೀತಾ ಇದ್ದೆ. ನಾಗತಿಹಳ್ಳಿಯವರು ಭಾವಜೀವಿ, ಪುಸ್ತಕಗಳ ಸ್ನೇಹಜೀವಿ. 8ನೇ ತರಗತಿಯಲ್ಲಿದ್ದಾಗಲೇ ಅವರ ಬರಹ ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟವಾಗಿತ್ತಂತೆ. ಆಗ ಶಾಲೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರಂತೆ. ಇಲ್ಲಿಂದ ಓಹೋ, ನನ್ನ ದಾರಿ ಇದೇ ಅಂತ ಅಂದುಕೊಂಡ್ರಂತೆ. ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಚಂದ್ರಶೇಖರ್ ಅವರಿಗೆ ಒಂದು ಆಘಾತ ಕಾದಿತ್ತು. ಚಂದ್ರು ಅವರ ತಂದೆ ತಿಮ್ಮೇಗೌಡರು ಮಗನನ್ನ ಡಾಕ್ಟ್ರು, ಎಂಜಿನಿಯರು ಮಾಡುವ ಉದ್ದೇಶದಿಂದ PUC ನಲ್ಲಿ ಸೈನ್ಸ್ ಕೊಡಿಸಿದ್ರು. ಆದರೆ ನಮ್ಮ ಕನ್ನಡದ ಕಲಿಗೆ ಸೈನ್ಸ್ ಗಲಿಬಿಲಿ ಮಾಡಿಬಿಡ್ತು. 10 ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ ಸಿನಿಮಾ ನೋಡೋದಂದ್ರೆ ಚಂದ್ರಣ್ಣನಿಗೆ ವಿಪರೀತ ಇಷ್ಟ. ಇವತ್ತು ನಾಗತಿಹಳ್ಳಿಯವರಿಗೆ ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೆ ಕಾರಣವೇ
ಡಾಕ್ಟರ್ ರಾಜ್ಕುಮಾರ್ರ ಸಿನಿಮಾವಂತೆ. ಸೊ ಭಾಷೆಯ ಬಗ್ಗೆ ಪ್ರೀತಿಯನ್ನು, ಮೋಹವನ್ನು ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳಲ್ಲಿ ಒಳ್ಳೆಯ ತಂದೆಯಾಗಿ, ಒಳ್ಳೆಯ ಮಗನಾಗಿ, ಒಳ್ಳೆಯ ಅಣ್ಣನಾಗಿ, ಒಬ್ಬ ವಕೀಲನಾಗಿ, ಕಾರ್ಮಿಕನಾಗಿ, ರೈತನಾಗಿ, 108 ಪಾತ್ರಗಳಲ್ಲಿ ಭಕ್ತನಾಗಿ ಮಾಡ್ತಾಯಿದ್ರು. ಹೀಗಾಗಿ ಅವರ ಮಹಾನ್ ಭಕ್ತನಾಗಿದ್ದ ನಾನು, ನಮ್ಮ ಅಪ್ಪ ಎಷ್ಟು ಹೇಳಿದ್ರು ಕೇಳಿದೆ ನಂತರ ಅವ್ರಿಗೆ ಸೈನ್ಸಿಗೆ ಸೇರಿಸಿದರು ಪಿ ಯು ಸಿಲಿ. ನಾನು ಬೇಡ ಬೇಡ ಅಂತ ಹೇಳಿದೆ, ಇಲ್ಲ ನೀನು ಚಾರ್ಲ್ಸ್ ಡಾರ್ವಿನ್ನೇ ಆಗಬೇಕು, ಐನ್ಸ್ಟೀನೇ ಆಗಬೇಕು ಅಂತೇಳಿ ಅವರ ಭ್ರಮೆ ಮತ್ತು ಕನಸು ಎಲ್ಲ ಪೇರೆಂಟ್ಸ್ಗಿರುತ್ತಲ್ಲ. ಸೊ ಡುಮ್ಕಿ ಹೊಡೆದೆ, ಆಮೇಲೆ ಎಲ್ಲ ಸಾಕಷ್ಟು ಇನ್ಸಲ್ಟ್ಸ್ ಆಯಿತು, ಹಳ್ಳಿಯಲ್ಲಿ ತುಂಬ ಅವಮಾನ ಆಯಿತು. ಆಮೇಲೆ ನಾನು ಸಾಹಿತ್ಯಕ್ಕೆ ಬದಲಾಯಿಸ್ಕೊಂಡು, ಕನ್ನಡ ಮಾಧ್ಯಮಕ್ಕೆ ಬದಲಾಯಿಸ್ಕೊಂಡು ಓದಿ, ಕನ್ನಡದಲ್ಲಿ ಎಮ್ ಎದಲ್ಲಿ 8 ಗೋಲ್ಡ್ ಮೆಡಲ್ನ ಅದ್ಭುತವಾದ ರ್ಯಾಂಕನ್ನು ಪಡೆದು ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದು ಹೋಗಿದ್ದ ಮಾನ ಮರ್ಯಾದೆಲ್ಲ ಉಳಿಸ್ಕೊಂಡೆ. ಎಮ್ ಎ ಪದವಿಯಲ್ಲಿ 8 ಗೋಲ್ಡ್ ಮೆಡಲ್, ಆದರೆ ಎಮ್ ಎ ಪದವಿ ಮುಗಿಸಲು ನಾಗತಿಹಳ್ಳಿ ಪಟ್ಟ ಪರಿಪಾಟ್ಲಿದೆಯಲ್ಲ, ಅದು ನಿಜಕ್ಕೂ ಸ್ಫೂರ್ತಿದಾಯಕ ಕಥೆ. ನನ್ನ ದಾರಿಯ ನಾನೇ ನೋಡಿ ಹಿಡಿದೆನು, ಇನ್ನು ಕೈ ಹಿಡಿದು ನಡೆಸು ನೀನು. ಮಿರುಗು ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಬ್ಬಿದೆನು, ಮರೆದಾಯಿತು ನೆನೆಯದಿರು ಹಿಂದಿನದೆಲ್ಲ. ಬಿ ಎಂ ಶ್ರೀರವರ ಈ ವಾಕ್ಯ ನಾಗತಿಹಳ್ಳಿಯವರ ಬದುಕಿಗೆ ಬೆಸೆದುಕೊಳ್ಳು. ನಾನು ನನ್ನ ದಾರಿಯನ್ನು ನಾನೇ ಕಲ್ಪಿಸ್ಕೊಂಡೆ, ಬಂದೆ, ನಾನೇ ಹೋದೆ, ನಾನೇ ದಿನಗೂಲಿ ನೌಕರನಾದೆ, ಎಲ್ಲೋ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಕಾಲೇಜಿಗೆ ಹೋಗ್ತಿದ್ದೆ, ರಾತ್ರಿ ಹೊತ್ತು ಕಾಲೇಜಲ್ಲಿ ನೈಟ್ ಶಿಫ್ಟ್ ಮಾಡ್ಕೊಂಡು ಬೆಳಗ್ಗೆ ಕಾಲೇಜಿಗೆ ಹೋಗ್ತಾಯಿದ್ದೆ. ಆ ಥರದ್ದೆಲ್ಲ ನೆನೆಸ್ಕೊಂಡಾಗ ಈಗ ಎಷ್ಟು ಕಷ್ಟ ಇತ್ತಾಗ, ರಾತ್ರಿ 10 ಗಂಟೆಗೆ ಕೆಲಸಕ್ಕೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಮೈಸೂರು ಹಡಿಯಿಂದ ಹೊರಗೆ ಬಂದು 8 ಗಂಟೆಗೆ ಮತ್ತೆ ಮೈ ಮಾನಸಿಕ ಗೊತ್ತಿರಿ ಸೈಕಲ್ ಹೊಡ್ಕೊಂಡು ಹೋಗಿ ಎಮ್ ಎ ಮಾಡಿಕೊಂಡು ಈಗ ನೆನೆಸಿದ್ರೆ ಹಂಗೆಲ್ಲ ಸಾಧ್ಯ ಆಯ್ತಾ ಅಂತ ಅನ್ಸುತ್ತೆ. ನಿಜವಾಗಿ ಹೇಳಬೇಕಂದ್ರೆ ನಾನು ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಂಡತಿ, ಮಲೆಗಳಲ್ಲಿ ಮದುಮಗಳು ಅವೆರಡು ಓದಿದಾಗ ನಾನು ಹೊಸ ಮನುಷ್ಯನಾಗಿ ಮರುಹುಟ್ಟು ಪಡ್ಕೊಂಡಿದ್ದೆ. ಮರುಹುಟ್ಟು ಅದು ಅಂಥ ಪುಸ್ತಕಗಳು ನಿಮಗೆ ರೀಬರ್ತ್ ಕೊಡ್ತವೆ, ರೀಬರ್ತ್ ಕೊಡ್ತವೆ. ನನಗೆ ಅವೆರಡು ಪುಸ್ತಕ, ಇಂಥದ್ದೊಂದು ಪ್ರಪಂಚ ಇತ್ತ, ಇದೆಯಾ, ನಮ್ಮ ಕಾಡು ಹೇಗಿದೆಯಾ, ನಮ್ಮ ನದಿ ಹೇಗಿದೆಯಾ, ನಮ್ಮ ಜಲಪಾತಗಳು ಹೇಗಿದೆಯಾ, ಅವನ್ನ ನೋಡಬೇಕು ಮತ್ತು ಹೊಸದಾಗಿ ಹೊಸದಾಗಿ ಅರ್ಥ ಮಾಡ್ಕೋಬೇಕು ಅಂಥದ್ದೆಲ್ಲ ನನಗೆ ಕುವೆಂಪು ಅವರು, ಅನಂತಮೂರ್ತಿಯವರು, ತೇಜಸ್ವಿಯವರು ತುಂಬ ಮುಖ್ಯವಾಗಿ. ನಾಗತಿಹಳ್ಳಿ ಎಂ ಎ ವಿದ್ಯಾರ್ಥಿಯಾಗಿದ್ದಾಗ ರಾಷ್ಟ್ರಕವಿ ಕುವೆಂಪು, ಯು ಆರ್ ಅನಂತಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ, ಪಿ ಲಂಕೇಶ್ ಅವರ ಬಳಿ ಕಾಲ ಕಳೆದಿದ್ದಾರೆ. ಬೆಂಗಳೂರಿನ ಪ್ರಾರಂಭದ ದಿನಗಳಲ್ಲಿ ಖ್ಯಾತ ಬರಹಗಾರ ಪತ್ರಕರ್ತ ರವಿ ಬೆಳಗೆರೆ ಅವರ ಜೊತೆ ಒಡನಾಡಿಯಾಗಿದ್ದಾರೆ. ನಾನು ರವಿ ಬೆಳಗೆರೆ ಎಷ್ಟೋ ಸಲ ಬೆಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿಗಳನ್ನು ಕಳೆದಿದ್ದೀವಿ, ಯಾಕೆಂದರೆ ಬೆಳಗ್ಗೆ ರಾತ್ರಿ ಇರೋದು ಜಾಗ ಇರ್ತಿರಲಿಲ್ಲ, ಕೂತಿದ್ದು ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಬೇಕು, ಸುಲಭ ಶೌಚಾಲಯ ಬ್ರಷ್ ಮಾಡಿಕೊಂಡು ಕೆಲಸ ಇಂಟರ್ವ್ಯೂ ಹುಡುಕಬೇಕು, ಕೆಲಸ ಸಿಗ್ತಿರಲಿಲ್ಲ, ಪೊಲೀಸರು ಬಂದು ಹೊಡೆಯೋರೆ ಎಡರ ಮೇಲೆ ಯಾರೋ ಕೂತಿದ್ರು, ಆ ಥರದ ವಿಚಿತ್ರ ವಿಚಿತ್ರವಾದಂತಹ ಅವಮಾನಗಳೆಲ್ಲ ಇರುತ್ತಿತ್ತು. ನಾಗತಿಹಳ್ಳಿ ಒಂದೇ ಕಡೆ ಇರೋ ಮನುಷ್ಯನೇ ಅಲ್ಲ, ಅಧ್ಯಾಪಕನಾಗಿದ್ದಾಗಲೇ ಕಥೆಗಾರನಾಗಿ ಹೆಸರು ಮಾಡಿದೆ, ನಾಟಕ ತಂಡಗಳನ್ನು ಕಟ್ಕೊಂಡು ನಾಟಕವಾಡಿಸಿದ್ರು. ಹೀಗೆ ಬದುಕು ಸಾಗುತ್ತಿದ್ದಾಗ ನಾಗತಿಹಳ್ಳಿಯವರ ಕಥೆಯನ್ನು ಹಿಡ್ಕೊಂಡು ಸಿನಿಮಾ ಮಂದಿ ಬರ್ತಾ ಇದ್ರು. ದಿನೇ ದಿನೇ ಚಿತ್ರರಂಗದ ಒಡನಾಟ ಹೆಚ್ಚಾಯಿತು. ಹೀಗಿರಬೇಕಾದ್ರೆ ಕೆಲವು ನನ್ನ ಜನಪ್ರಿಯ ಕಥೆಗಳನ್ನು ಹುಡುಕಿ ನಿರ್ದೇಶಕರು ಬರ್ತಾಯಿದ್ರು, ನಿಮ್ಮ ಕಥೆಗಳು ಕೊಡಿ, ಫಿಲ್ಮ್ ಮಾಡ್ತೀವಿ. ಆಗ ನಿಜವಾಗಿ ಅವ್ರ ಸಂಪರ್ಕ ಶುರುವಾಯಿತು. ಅವರು ಹಾಗೆ ಬಂದವರು ಕಥೆಗಳನ್ನು ತೆಗೆದುಕೊಂಡು ಸುಮ್ಮನೆ ಹೋಗ್ದೇನೆ, ಇದಕ್ಕೆ ಸ್ಕ್ರಿಪ್ಟ್ ನೀವು ಬರ್ಕೊಡಿ, ಡೈಲಾಗ್ ಬರ್ಕೊಡಿ ಅಂತ ಶುರು ಹಚ್ಚಿಕೊಂಡ್ರು. ಇಲ್ಲಿಂದ ಶುರುವಾಯಿತು ಕಾಡಿನ ಬೆಂಕಿ ಹಾಗೂ ಉದ್ಭವ ಸಿನಿಮಾಗಳು. ಸೂಪರ್ ಡೂಪರ್ ಹಿಟ್ ಆಗೋದರ ಜೊತೆಗೆ ಪ್ರಶಸ್ತಿ ಖ್ಯಾತಿಯನ್ನ ತಂದುಕೊಡ್ತು. ಏಕಲವ್ಯ ರೀತಿ ಸಿನಿಮಾವನ್ನ ಕಲಿಯಲು ಪ್ರಾರಂಭಿಸಿದ್ರು. ಸಾಹಿತಿಯಾಗಿಯೇ ಮುಂದುವರಿಯಬೇಕು ಎಂದೆನಿಸಿದ್ರು. ಸಿನಿಮಾ ರಂಗ ಕೈಬೀಸಿ ಕರೆಯಲು ಪ್ರಾರಂಭಿಸಿತು. ಹಾಲಿವುಡ್ಗೆ ಹೋಗಿ ಸಿನಿಮಾವನ್ನ ಓದಿಕೊಂಡು ಬಂದ್ರು. ಹೀಗೆ ಸಾಗುತ್ತಿದ್ದಾಗ ಬಂದೇ ಬಿಡ್ತು ಆ ವ್ಯಕ್ತಿಯ ಬುಲಾವ್. ಸಾಹಿತ್ಯ ಓದುವಿಕೆ ನಿಮಗೆ ಜೀವನವನ್ನ ಬೇರೆದೇ ರೀತಿಯಲ್ಲಿ ನೋಡೋದನ್ನ ಕಲಿಸ್ಕೊಡುತ್ತೆ. ನಾಗತಿಹಳ್ಳಿ ಚಂದ್ರಶೇಖರ್ ವಿಶಿಷ್ಟ ಬರವಣಿಗೆಯ ನೋಟವೇ ಅವರನ್ನ ಬೆಳ್ಳಿತೆರೆಗೆ ಕರೆತಂದಿತ್ತು. ಆ ಮೇರು ನಟ ಒಬ್ರು ಆವತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ಸಿನಿಮಾ ರಂಗಕ್ಕೆ ಕರೆದೇ ಇದ್ದಿದ್ರೆ ಇಂದಿಗೂ ಸಹ ಮೇಷ್ಟ್ರು ಅದೇ ಶಾಲೆಯಲ್ಲಿ ಉಳಿದುಕೊಂಡು ಬಿಡ್ತಾ ಇದ್ರು. ಇಷ್ಟಕ್ಕೂ ನಾಗತಿಹಳ್ಳಿಯನ್ನ ಸ್ಟಾರ್ ಡೈರೆಕ್ಟರ್ ಮಾಡೋದಕ್ಕೆ ಪ್ರೇರೇಪಿಸಿದ್ದಾದ್ರೂ ಯಾರು ಅನ್ನೋದನ್ನ ಹೇಳ್ತೀವಿ, ನೀವೇ ನೋಡ್ಕೊಂಬನ್ನಿ. ಉಂಡು ಹೋದ ಕೊಂಡು ಹೋದ, ಬಾನಲ್ಲಿ ಮಧುಚಂದ್ರಕ್ಕೆ, ಕೊಟ್ರೇಶಿ ಕನಸು, ಅಮೆರಿಕ ಅಮೆರಿಕ, ಹೂಮಳೆ, ನನ್ನ ಪ್ರೀತಿಯ ಹುಡುಗಿ, ಸೂಪರ್ ಸ್ಟಾರ್, ಪ್ಯಾರಿಸ್ ಪ್ರಣಯ, ಮಾತಾಡು ಮಾತಾಡು ಮಲ್ಲಿಗೆ, 15 ಸಿನಿಮಾಗಳ ಸೂತ್ರಧಾರ
ನಾಗತಿಹಳ್ಳಿ ಮೇಷ್ಟ್ರು ಇಂತಿಪ್ಪ ಮೇಷ್ಟ್ರು ಡೈರೆಕ್ಟರ್ ಚೇರ್ನಲ್ಲಿ ಕುಳಿತು ಆಕ್ಷನ್ ಕಟ್ ಹೇಳೋಕೆ ಬಹುಮುಖ್ಯ ಕಾರಣಕರ್ತರಲ್ಲೊಬ್ಬರು ಎವರ್ ಗ್ರೀನ್ ಹೀರೋ ಅನಂತ್ ನಾಗ್. ಸೊ ಹೀಗಾಗಿ ಸಿನಿಮಾದ ಅಂಚಿನಲ್ಲಿ ಒಂದಷ್ಟು ದಿನ ಪ್ರಯಾಣ ಮಾಡಿದೆ 80ರ ದಶಕದಲ್ಲಿ. ಅಂದರೆ ಅವರು ಆ ಕಡೆ ಇದ್ದಾರೆ, ನಾವು ಚಿತ್ರಕಥೆ ಕೊಟ್ಬಿಡು ಸುಮ್ಮನಿರು, ಸಂಭಾಷಣೆ ಕೊಡು ಸುಮ್ಮನಿರು, ಈ ಥರ ಇದ್ದೆ. ಆದರೆ ಎಷ್ಟು ಒತ್ತಡ ಬಂತು ಅಂದರೆ, ಅನಂತ್ ನಾಗ್ ಅವರೇ ಒಂದು ಸರಿ ನೀವು ಯಾಕೆ ಡೈರೆಕ್ಟ್ ಮಾಡ್ಬಾರ್ದು, ಇಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತೀರಾ ಅಂದರು. ದಾರಿ ತಪ್ಪಿಸೋಕೆ ಇಷ್ಟ ಸಾಲದೆ ಈ ಥರದ ಮಾತುಗಳಿಂದ ನಾನು ಸಿನಿಮಾ ನಿರ್ದೇಶನ ಮಾಡುವಂಥ ಒಂದು ದುಸ್ಸಾಹಸಕ್ಕೆ 90ರ ದಶಕದಲ್ಲಿ ಮಾಡಿದೆ. ಹೀಗಾಗಿ ಶುರುವಾಯಿತು. ಕಡಿಮೆ ಬಜೆಟ್ನ ಒಂದು ಶಿವಮೊಗ್ಗದ ಹತ್ರ ಒಂದು ಹಳ್ಳಿಲಿ ಕೂತ್ಕೊಂಡು ನಾವು ಶೂಟ್ ಮಾಡಿದ್ದು. ಆಗೆಲ್ಲ ಏನು ಮಾಡಿದೆ ಅಂದರೆ, ಆರಂಭಕ್ಕೆ ನಾನು ಉಪನ್ಯಾಸಕನಾಗಿದ್ದುಕೊಂಡೆ. ಯಾವ ಕಾರಣಕ್ಕೂ ನಾನು ಐ ಡೋಂಟ್ ವಾಂಟ್ ಟು ಲೀವ್ ದ ಜಾಬ್ ಅಂತ ಹೇಳಿ ಬೇಸಿಗೆ ರಜದಲ್ಲಿ ಶೂಟ್ ಮಾಡ್ತಾಯಿದ್ದೆ. ಎಲ್ಲ ಚಿತ್ರೀಕರಣವೂ ನಾವು ನೀವು ಆಶ್ಚರ್ಯ ಪಡಬಹುದು, ನನ್ನ 3 ರಾಷ್ಟ್ರ ಪ್ರಶಸ್ತಿಗಳ ಸಿನಿಮಾ ಅಮೆರಿಕಾ ಹೂಮಳೆ ಕೊಟ್ರೇಶಿ ಕನಸು ಇವೆಲ್ಲ ಮಾಡಿದಾಗಲೂ ನಾನು 10-5 ಒಬ್ಬ ಅಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ಉಪನ್ಯಾಸ, ಸಂಜೆ ಸ್ಕ್ರಿಪ್ಟು, ಎಡಿಟಿಂಗು, ಡಬ್ಬಿಂಗು ಮಾಡ್ತಾಯಿದ್ರು. ಬರೋಬ್ಬರಿ 10 ವರ್ಷ ಪುರುಸೊತ್ತೇ ಇಲ್ಲದ ಹಾಗೆ ಕೆಲಸ ಮಾಡಿದ್ದಾರೆ. ಆದರೆ ಎಲ್ಲ ವಿಭಾಗದಲ್ಲಿಯೂ ಪರ್ಫೆಕ್ಟಾಗಿ ಜನಮೆಚ್ಚುವ ಹಾಗೆ ಕಾರ್ಯನಿರ್ವಹಿಸಿದರು. ಕಾಲೇಜ್ ಮುಗಿಸ್ಕೊಂಬಂದು ಎಡಿಟಿಂಗ್ ಮಾಡೋದು, ಡಬ್ಬಿಂಗ್ ಮಾಡೋದು, ಬರವಣಿಗೆ ಮಾಡೋದು, ಶೂಟಿಂಗ್ಗಳನ್ನು ರಜಾದಿಂದಲ್ಲಿ ಇಟ್ಕೊಳ್ಳೋದು. ಹೀಗೆ ನಾನು 10 ವರ್ಷ ಟೀಚಿಂಗ್, ಫಿಲ್ಮ್ ಮೇಕಿಂಗ್ ಎರಡನ್ನೂ ಒಟ್ಟೊಟ್ಟಿಗೆ ನಿಭಾಯಿಸ್ಕೊಂಡು ಹೋದೆ. ಅದಕ್ಕೆ ನನಗೆ ಒಂದು ನಾನು ಕೆಲಸ ಮಾಡ್ತಿದ್ದ ಕಾಲೇಜಿನ ಪರಿಸರ ನನಗೆ ಅವಕಾಶ ಮಾಡಿಕೊಡ್ತು. ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. 7 ಮೆಗಾ ಧಾರಾವಾಹಿಗಳನ್ನು ಮಾಡಿದೆ. ಆಶ್ಚರ್ಯ ಆಗ್ಬೋದು ನಿಮಗೆ, ಬೆಳಗ್ಗೆ ವಠಾರ, ಸಾಯಂಕಾಲ ಅಪಾರ್ಟ್ಮೆಂಟ್ಸ್ ಧಾರಾವಾಹಿ, ಒಂದು ಸಿನಿಮಾ, 3 ಸೆಟ್ಸಲ್ಲಿ ಇರ್ತಿತ್ತು ಒಂದೇ ದಿನ. ನನಗೆ ಭಾಳ ಜನ ಅನ್ನೋರು ನೀನು ಕಾಲೇಜಲ್ಲಿ ಪಾಠ ಮಾಡಲ್ಲ ಬಿಡು ಅಂತ, ಚೆಕ್ ಮಾಡೋಕೆ ಬರೋರು. ನಾನು ಐ ಗೇವ್ ದ ಬೆಸ್ಟ್ ರಿಸಲ್ಟ್. ಇವತ್ತಿಗೂ ನನ್ನ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ, ಆವತ್ತು ಪಾಠ ಕೇಳಿದವರು. ನಾನು ಯಾವತ್ತೂ ನನ್ನ ತರಗತಿ ಕೊನೆಗಳನ್ನು ಬಿಟ್ಟು, ಯಾಕಂದರೆ ಟೀಚಿಂಗ್ ನನ್ನ ಅನದರ್ ಗ್ರೇಟ್ ಹಾಬಿ. ನಾನು ಹೇಳ್ತಾ ಇದ್ದೆ, ಸಿನಿಮಾದಲ್ಲಿ ಕಾಣದಿರೋ ಗೊತ್ತಿಲ್ಲದಿರೋ ಪ್ರೇಕ್ಷಕರಿಗೆ ಪಾಠ ಮಾಡ್ತಿರ್ತೀವಿ, ಇಲ್ಲಿ ನಿಮ್ಗೆ ಎದುರುಗಡೆ ಪಾಠ ಮಾಡೋ ಯೋಗ. ಅದರಿಂದ ನಾನು ಐ ಡೋಂಟ್ ವಾಂಟ್ ಟು ಮಿಸ್ ದಟ್ ಆಪರ್ಚುನಿಟಿ. ಸೊ ನನ್ನ ವಿದ್ಯಾರ್ಥಿಗಳಿಗೂ ನನಗೂ ಒಂದು ತುಂಬ ಅದ್ಭುತವಾದ ಸಂಬಂಧ, ಅದು ಹೇಳೋಕ್ಕೆ ಬರಲ್ಲ. ಅದು ಏನೇನೋ ಆಗ್ಬಿಟ್ಟಿದ್ದಾರೆ, ಈಗ ದೊಡ್ಡ ದೊಡ್ಡವರಾಗಿರ್ತಾರೆ, ಸಿಗ್ತಾರೆ ಸರ್ ನಾವು 86 ಬ್ಯಾಚ್ ಸರ್, 87ನೇ ಬ್ಯಾಚ್ ಅಂದರೆ ನನಗೆ ಸಂತೋಷ, ಧನ್ಯತೆ ಬರುತ್ತೆ. ಮೇಷ್ಟ್ರುಗಳಿಗೆ ಸಿಕ್ಕಂಥ ಯೋಗ ಅದು. ನಾಗತಿಹಳ್ಳಿ ಮೇಷ್ಟ್ರು ಸಖತ್ ಪೀಕ್ನಲ್ಲಿದ್ದಾಗಲೇ 2000 ಡಿಸೆಂಬರ್ ತಿಂಗಳು ತಮ್ಮ ಉಪನ್ಯಾಸಕ ವೃತ್ತಿಗೆ ವಿದಾಯ ಹೇಳಿದ್ರು. ಆಗ ಆಗಿನ ವಿದ್ಯಾರ್ಥಿಗಳು ಸಾರ್ ಹೋಗ್ಬೇಡಿ ಸಾರ್ ಅಂತ ಗೋಗರಿತಾ ಇದ್ರಂತೆ, ಮನೆ ಮುಂದೆ ಬಂದು ನಿಂತು ಪ್ರತಿಭಟಿಸ್ತಾ ಇದ್ರಂತೆ. ಉಪನ್ಯಾಸ ವೃತ್ತಿ ನೆಚ್ಚಿನ ಕಾರ್ಯವಾಗಿರೋದ್ರಿಂದ ಆಗಾಗ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಬಹುಮುಖ ಪ್ರತಿಭೆಯ ನಾಗತಿಹಳ್ಳಿಯವರು ಸಿನಿಮಾಗಳ ಜೊತೆ ಜೊತೆಗೇ ಧಾರಾವಾಹಿಯನ್ನೂ ನಿರ್ದೇಶನ ಮಾಡಿದವರು. ಪ್ರತಿಬಿಂಬ, ಕಾವೇರಿ, ಭಾಗ್ಯ ಹಾಗೂ 1000 ಕಂತನ ಪೂರೈಸಿದ ಮೊಟ್ಟ ಮೊದಲ ಕನ್ನಡದ ಧಾರಾವಾಹಿ ವಠಾರ, ಪುಣ್ಯ, ಅಪಾರ್ಟ್ಮೆಂಟ್, ಬೆಳ್ಳಿ ಚುಕ್ಕಿ, ಒಲವೆ ನಮ್ಮ ಬದುಕು ಸೀರಿಯಲ್ ಡೈರೆಕ್ಷನ್ ಮಾಡಿದ್ದಾರೆ. ಇವುಗಳ ಜೊತೆಗೆ ಅನೇಕ ಡಾಕ್ಯುಮೆಂಟರಿಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಬರೀ ಕೆಲಸ ಕೆಲಸ ಅಂತ ಇದ್ದ ಮೇಷ್ಟ್ರಿಗೆ ಗಾಡ್ ಗಿಫ್ಟ್ ಅನ್ನುವಂತೆ ಅವರ ಪತ್ನಿ ಶೋಭಾ ಸಾಥ್ ನೀಡಿದ್ರು. ಲವ್ ಮ್ಯಾರೇಜ್ ಆಗಿರುವ ನಾಗತಿಹಳ್ಳಿ ಸರ್ ಅವರ ಬಾಳಿನ ಸ್ಟ್ರೆಂತ್ ಅಂಡ್ ಕರೇಜ್ ಶೋಭಾ ನಾಗತಿಹಳ್ಳಿ ಚಂದ್ರಶೇಖರ್. ನನಗೆ ನನ್ನಷ್ಟೇ ಹುಚ್ಚಿರುವ, ನನ್ನನ್ನು ತಾಳಿಕೊಳ್ಳುವ ಒಂದು ಹೆಣ್ಣು ನನ್ನನ್ನು ಪ್ರೀತಿಸಿ ಗಂಗೋತ್ರಿಯಲ್ಲಿ ನನ್ನ ಜೊತೆ ಬಂದಳು, ಹೆಂಡತಿಯಾದಳು. ಆಕೆಗೊಂದು ಭದ್ರವಾದಂಥ ಉದ್ಯೋಗ ಇದ್ದದ್ದರಿಂದ ಆಕೆ ಯಾವಾಗಲೂ ಹೇಳೋರು, ನಿಮಗೆ ಕಷ್ಟ ಆಗ್ತಿದೆ, ತುಂಬ ಕೆಲಸ ಮಾಡ್ತಾ ಇದ್ದೀರಾ, ಇಟ್ ಕಾಸ್ಟ್ ಯುವರ್ ಹೆಲ್ತ್, ನೀವು ಯಾಕೆ ಪೂರ್ತಿ ಬಿಟ್ಬಿಡಿ ಉದ್ಯೋಗನ, ನಾನಿದ್ದೀನಿ, ಕೆಲಸ ಮಾಡಿ, ಸಿನಿಮಾ ಮಾಡಿ, ನಿಮ್ಗೆ ಖುಷಿ ಸಿನಿಮಾ ಮಾಡೋದು. ನಾ ಕಂಡ ಆಕಾಶವನ್ನು ಜಗತ್ತಿಗೆ ತೋರಿಸಬೇಕು ಎನ್ನುವ ವ್ಯಕ್ತಿ, ಬರೆದಂತೆ ಬದುಕುವ ವ್ಯಕ್ತಿ ಚಂದ್ರಣ್ಣ. ಫ್ರಾನ್ಸ್, ಜಪಾನ್, ಅಮೆರಿಕಾ ಸೇರಿದಂತೆ ನಾನಾ ದೇಶಗಳಿಗೆ ಹೋಗಿ ಪ್ರವಾಸ ಮಾಡಿ ಅಲ್ಲಿನ ಜನರೊಡನೆ ಇದ್ದು ಬೆರೆತು ಅಲ್ಲಿನ ಅನುಭವಗಳ ಬಗ್ಗೆ ಪುಸ್ತಕವನ್ನು ಬರೆದು ಅದರಲ್ಲಿರುವ ಸ್ವಾರಸ್ಯವನ್ನು ಸಿನಿಮಾ ಮಾಡಿದವರು. ಫ್ರಾನ್ಸ್ಗೆ ಹೋದಾಗ ಅಮೆರಿಕ ಕಥೆ ಹುಟ್ಟಿದಂತೆ. ನಾಗತಿಹಳ್ಳಿ ಮೇಷ್ಟ್ರು ಚಿಕ್ಕವನಾಗಿದ್ದಾಗ ಒಬ್ಬ ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದು, ಮಗು ನೀನು ದೊಡ್ಡವನಾದ ಮೇಲೆ ಏನಾಗ್ತೀಯಪ್ಪ ಅಂದಿದ್ದಕ್ಕೆ, ನಾನೊಬ್ಬ ಲಾರಿ ಡ್ರೈವರ್ ಆಗ್ತೀನಿ ಅಂದಿದ್ರಂತೆ. ನಾಗತಿಹಳ್ಳಿ ಚಂದ್ರಶೇಖರ್ ಖಂಡಿತವಾಗ್ಲೂ ಒಬ್ಬ ಲಾರಿ ಡ್ರೈವರೇ ಕಂಡ್ರಿ. ಯಾಕಂತಂದ್ರೆ ಚಿತ್ರರಂಗದ ಬಹುದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಂಡು
ಸಾಧನೆಯ ಶಿಖರವನ್ನೇರಿ ಮುಂದೆ ಸಾಗ್ತಾ ಇದ್ದಾರೆ. ಅವರ ಸಾಧನೆಯ ಪಥವನ್ನ ಖುದ್ದು ಅವ್ರ ಬಾಯಿಂದಲೇ ಒಮ್ಮೆ ಆಲಿಸೋಣ, ಬನ್ನಿ. ನನ್ನ ಯೋಗ್ಯತೆಗೂ ಮೀರಿದ ಅವಕಾಶವನ್ನ ಜೀವನ ನನಗೆ ಕೊಟ್ಟಿದೆ. ನಾನು ಬಹಳ ಅದೃಷ್ಟಶಾಲಿ. ನಾಗತಿಹಳ್ಳಿ ಕರಿಯರ್ನ ಬಿಗ್ ಸಕ್ಸಸ್ ಸಿನಿಮಾ ಅಮೆರಿಕ ಅಮೆರಿಕ, ಪ್ರೀತಿ, ಪ್ರೇಮ, ತ್ಯಾಗ, ದೇಶಭಕ್ತಿ, ಸಂದೇಶ, ಸಿದ್ಧಾಂತ ಎಲ್ಲವನ್ನು ಒಂದು ಸಿನಿಮಾದಲ್ಲಿ ಬೆರೆಸಿ 4 ವರ್ಷ ಕಥೆ ಮಾಡಿ ಗೆದ್ರು. ಆದರೆ ಅದರ ಹಿಂದೆ ಪಟ್ಟ ಪರಿಶ್ರಮ 204 ಪುಟಗಳ ಪುಸ್ತಕ. ನಾನು ಫ್ರಾನ್ಸ್ವರೆಗೆ ಬಂದಿದ್ದೀನಲ್ಲ, ಅರ್ಧ ದೂರ ಬಂದಿದ್ದೀನಿ, ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಅಮೆರಿಕ ಹೋಗ್ಬೋದಲ್ಲ ಅನ್ನುವಂಥ ಒಂದು ಹುಂಬತನದಲ್ಲಿ ಏಕಾಂಗಿಯಾಗಿ ಮೊದಲ ಬಾರಿಗೆ ನನಗೆ ಅಷ್ಟು ಒಳ್ಳೆ ಇಂಗ್ಲೀಷ್ ಕೂಡ ಬರ್ತಿರಲಿಲ್ಲ, ಹಾಗೆ ಅಲ್ಲಿಂದ ಹಾಗೆ ಹೋದೆ. ಅಲ್ಲಿ ಹೋದಾಗ ಅಮೆರಿಕ ಅದರ ನಿಬ್ಬೆರಗೂ ಇದೆಯಲ್ಲ. ನಾನು ಮೊದಲು ಅಮೆರಿಕಕ್ಕೆ ಹೋಗಿದ್ದು 90ನೇ ಇಸ್ವಿಯಲ್ಲಿ. ಈಗೊಂದು 30-40 ಟ್ರಿಪ್ ಆಗಿಬಿಟ್ಟಿರ್ಬೋದು ನಂದು. ಆದರೆ ಅವತ್ತು ಹೋಗಿದ್ದಂಥ ಬೆರಗು ಇಲ್ಲೊಂದು ಸಿನಿಮಾ ಮಾಡಬೇಕು. ಈಗಲೂ ಅಣ್ಣ ಅವರೇ ನಂಬರ್ 1 ಸ್ಟಾರ್ ಅಮ್ಮ ಅಂತ, ಅದು ನನ್ನ ನಿಜವಾದ ಅನಿಸಿಕೆ. ನಾನು ಬರೆದ ಹಾಡು ನನ್ನ ಹೃದಯದ ಮಾತು. ಅದು ಆ ಹಾಡಿಗೆ ಆಡಿಯೋ ರಿಲೀಸ್ ಮಾಡುವಾಗ ಅಣ್ಣವರೇ ಅದು ಆಡಿಯೋ ರಿಲೀಸ್ ಮಾಡಿ, ಧ್ವನಿ ಸುರುಳಿ, ಹಾಗೇನು ಸುರುಳಿಗಳು, ಧ್ವನಿ ಸುರುಳಿ ಆಡಿಯೋ ಕ್ಯಾಸೆಟ್ಸ್ ಇತ್ತು, ಅವರು ಬಿಡುಗಡೆ ಮಾಡಿಕೊಟ್ರು. ಆ ಸಿನಿಮಾ ನಾನು ನೋಡಿದರು ಖಾಸಗಿ ಪ್ರದರ್ಶನದಲ್ಲಿ, ತುಂಬ ಇಷ್ಟಪಟ್ಟರು. ನೋಡಿ, ನಾವೆಲ್ಲ ಅಷ್ಟು ದೂರ ಹೋಗಲೇ ಇಲ್ಲ, ನೀವು ಹೋಗ್ಬಿಟ್ಟಿದ್ದೀರಾ ಅಂತ ಬಹಳ ಮೆಚ್ಚುಗೆಯಿಂದ ಮಾತಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಪ್ರಾಣ ನಾಗತಿಹಳ್ಳಿ ಮೇಸ್ಟ್ರಿಗೆ, ಅವರಿಗಾಗಿ ಒಂದು ಕಥೆ ಮಾಡಿ ರೀಡಿಂಗೂ ಕೊಟ್ಟಿದ್ರಂತೆ. ಕರ್ಣನನ್ನಿಟ್ಕೊಂಡು ಒಂದು ಕಥೆ ಬರೆದಿದ್ದಾನೆ. ಮಹಾಭಾರತದ ಕರ್ಣನ ಪಾತ್ರ ಇಟ್ಕೊಂಡು ಒಂದು ಸಬ್ಜೆಕ್ಟು, ನನಗೆ ತುಂಬ ಅದು ಈಗಲೂ ನನ್ನ ಕಾಡೋ ಅಂಥ ಕತೆ. ಅಣ್ಣವ್ರದ್ದು ಸದಾಶಿವನಗರದ ಮನೆ, ಬೆಳಗ್ಗೆ 9 ಗಂಟೆ 10 ಗಂಟೆ ಹೋದರು 1 ಗಂಟೆ 2 ಗಂಟೆವರೆಗೂ ಮುಗ್ಧವಾಗಿ ಕತೆ ಕೇಳ್ತಿದ್ರು. ಅದ್ಭುತವಾದಂಥ ಒಂದು ಬ್ರಹ್ಮಾಂಡ ಕಾವ್ಯ ಅದು. ಅದನ್ನು ಮಾಡಿದ್ದೆ ಅಣ್ಣವ್ರಿಗೆ. ಕೆಲವಾರು ಕೋಟೆಗಳು, ಗೋಡೆಗಳು ದಾಟಿ ಹೋಗಿ ಆಗಲಿಲ್ಲ. ಡಾಕ್ಟರ್ ರಾಜ್ ಸಿನಿಮಾ ನಾನಾ ಕಾರಣಗಳಿಂದ ಸೆಟ್ಟೇರಲೇ ಇಲ್ಲ, ಅಣ್ಣವ್ರ ಜೊತೆ ಸಿನಿಮಾ ಮಾಡಲು ಆಗಲಿಲ್ಲ. ಆದರೆ ನಾಗತಿಹಳ್ಳಿ ಸರ್ ಬರೆದಿರುವ ಹಾಡನ್ನು ಡಾಕ್ಟರ್ ರಾಜ್ ವಾಹ್ ವಾಹ್ ಅಂತ ಅದ್ಭುತ ಸಾಲುಗಳಲ್ಲಿ ಹಾಡಿದ್ದಾರೆ. ಆ ಸಿನಿಮಾವೇ ಹೂಮಣಿ. ಕಿಚ್ಚ ಸುದೀಪ್ ಜನ ಮನಸೂರೆಗೊಂಡಿದ್ದು ಸ್ಪರ್ಶ ಹಾಗೂ ಹುಚ್ಚ ಸಿನಿಮಾದಿಂದ, ಆದರೆ ಅಮೆರಿಕ ಅಮೆರಿಕ ಚಿತ್ರದಿಂದಲೇ ಪರಿಚಿತವಾಗಬೇಕಾಗಿತ್ತು. ಆ್ಯಕ್ಚುಲಿ ಸುದೀಪ್ ಅವರು ಅಮೆರಿಕ ಅಮೆರಿಕ ಸಿನಿಮಾಲಿ ಆ್ಯಕ್ಟ್ ಮಾಡಬೇಕಾಯಿತು, ಕಾರಣಾಂತರದಿಂದ ಹಾಗೆ ಮಾಡೋಕ್ಕಾಗಿರಲಿಲ್ಲ. ಅದೊಂದು ಕೊರಗಿತ್ತು ನನಗೆ. ಅಮೆರಿಕ ಅಮೆರಿಕದಲ್ಲಿ ರಮೇಶ್ ಅಪೋಸಿಟ್ ಕ್ಯಾರೆಕ್ಟರ್ ಮಾಡಬೇಕಾಯಿತು. ಅದು ಬಹುತೇಕ ಆತ ಅವರು ತುಂಬ ಆಗಿನ್ನೂ ಬಡಿಂಗ್ ಆರ್ಟಿಸ್ಟ್, ತುಂಬ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ ಪ್ರಯತ್ನ ಮಾಡಿದರು. ಬಟ್ ಮಾತಾಡ್ ಮಲ್ಲಿಗೆಯಲ್ಲಿ ಮಾಡಿದಾಗ ತುಂಬ ಒಳ್ಳೆಯ ಪಾತ್ರವನ್ನು ಕೊಟ್ಟ ಒಂದು ಸಮಾಧಾನ, ನೆಮ್ಮದಿ ನನಗೆ. ಇವತ್ತು ಯಾರಾದರೂ ಸಿಕ್ಕರೆ ಸುದೀಪ್ ಅವರು ಮಾಡಿರೋ ಪಾತ್ರ ಅದು ತುಂಬ ಅದ್ಭುತವಾದ ಪಾತ್ರ ಸರ್. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಅದು ನಿಜ. ಸುದೀಪ್ ಅವರ ಜೊತೆ ಅಮೆರಿಕ ಅಮೆರಿಕ ಚಿತ್ರವನ್ನು ಮಾಡಲಾಗಲಿಲ್ಲ, ಆದರೆ ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರದಲ್ಲಿ ಆ ಕಾರ್ಯ ಸಾಧುವಾಯಿತು. ಡಾಕ್ಟರ್ ರಾಜ್ ಚಿತ್ರವನ್ನು ನಿರ್ದೇಶಿಸಲು ಆಗದೇ ಇದ್ರೂ ಕನ್ನಡ ಚಿತ್ರರಂಗದ ಮಗದೊಂದು ಮೇರು ಪರ್ವತ ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಸಿನಿಮಾ ಮಾಡುವ ಅವಕಾಶ ದಕ್ಕಿತ್ತು. 5 ವರ್ಷದ ಪರಿಶ್ರಮ ಮಾತಾಡ್ ಮಾತಾಡು ಮಲ್ಲಿಗೆ ಆಯಿತು. ವಿಷ್ಣುವರ್ಧನ್ ಅವ್ರ ಜೊತೆ ಕಳೆದ ಕ್ಷಣಗಳಿದೆಯಲ್ಲ, ಅದು ಬಹಳ ಅಮೌಲ್ಯವಾದ ಕ್ಷಣಗಳು. ಅವ್ರು ಹೇಗಾಗಿತ್ತು ಅಂದರೆ, ವಿಷ್ಣುವರ್ಧನ್ ಸಿನಿಮಾಗಳು ಅಂದರೆ ಮೈಸೂರು ಬ್ಯಾಕ್ ಹಂಗಿತ್ತು. ನಾನು ಅವ್ರನ್ನ ಬಳ್ಳಾರಿಯ ರಣಬಿಸಿಲಿಗೆ ಕರ್ಕೊಂಡು ಹೋದೆ. ಮೊಸಳೆ ಸಾಲು ಅಂತ ಹೇಳಿ ಸಿರ್ಸಿ ಆಚೆ ಕಡಲ ತೀರ ಭಟ್ಕಳದ ಹತ್ರ ಬರುತ್ತೆ ಹೊನ್ನಾವರ ಕುಮಟ, ಅಲ್ಲಿ ಊಟಿ ಈ ಕಡೆ ತೀರ್ಥಹಳ್ಳಿ ಹತ್ರ ಒಂದು ಹಳೆಯ ಮನೆ, 16-17 ಸ್ಕೆಡ್ಯೂಲು. ಬಿಕಾಸ್ ಅವ್ರ ಹೆಲ್ತ್ ಹೇಗೇಗ ಕೋಪರೇಟ್ ಮಾಡೋದು ಹಾಗೆ ಮಾಡ್ತಾ ಹೋಗಿದ್ದು. ಬಟ್ ಅವ್ರಿಗೆ ಎಷ್ಟು ಇಷ್ಟ ಆಗೈತೆ ಅಂದರೆ ಅಷ್ಟೊತ್ತಿಗೆ ಅಮೃತಧಾರೆ ಆಗಿತ್ತು ಅವ್ರಿಗೆ. ಅಮೃತಧಾರೆ ನೋಡಿದರು, ಅವ್ರು ಹೇಳ್ತಾ ಇದ್ರು ಆ ಸಿನಿಮಾ ನನಗೆ ತುಂಬ ಇಷ್ಟವಾದ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ. ಇಬ್ಬರು ಗ್ರೇಟ್ ಸಂಗೀತ ಪಟುಗಳನ್ನು ಕನ್ನಡಕ್ಕೆ ಪರಿಚಯಿಸಿದವರು ಮೇಷ್ಟು. ಅದರಲ್ಲೊಬ್ಬರು ಮನೋಮೂರ್ತಿ, ಇನ್ನೊಬ್ಬರು ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್ ಎನ್ನುವ ಗಾನ ಕೋಗಿಲೆಯನ್ನು ಕನ್ನಡಕ್ಕೆ ಮೊದಲು ಕರೆದುಕೊಂಡು ಬಂದಿದ್ದೆ ನಾಗತಿಹಳ್ಳಿ ಮೇಷ್ಟು. ಅದು ಪ್ಯಾರಿಸ್ ಪ್ರಣಯ ಚಿತ್ರದ ಕೃಷ್ಣ ನೀ ಬೇಗನೆ ಬಾರೋ ಹಾಡಿನ ಮುಖ್ಯನ. ಹೊಸ ಸಂಗೀತ ನಿರ್ದೇಶಕರು ನಾನು ಸೃಷ್ಟಿ ಮಾಡಿದ್ದು, ಅವರು ಸ್ಟೀಫನ್ ಪ್ರಯೋಗ ಅಂತ, ತುಂಬ ಅದ್ಭುತವಾದಂತಹ ಸಂಗೀತಗಾರ ಆತ, ಬಹಳ ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಅವ್ರಿಗೆ ಇಂಡಿಪೆಂಡೆಂಟಾಗಿ ಮ್ಯೂಸಿಕ್ ಮಾಡಿ ಅವರು
ಒಂದು ಅಹಿರ್ ಭೈರವ ರಾಗದಲ್ಲಿ ಒಂದು ಅದ್ಭುತವಾದ ಸಾಂಗ್ ಮಾಡಿದರು, ಕೃಷ್ಣ ನೀ ಬೇಗನೆ ಬಾರು. ಅದನ್ನು ಮೊದಲ ಬಾರಿಗೆ ಶ್ರೇಯಾ ಹಾಡಿದರು ಕನ್ನಡದಲ್ಲಿ. ಶ್ರೇಯಾ ಘೋಷಲ್ ಅದೇ ಮೊದಲ ಆಕೆಯ ಕನ್ನಡದ ಪ್ರವೇಶ. ಬಾಳು ಎಂದರೇನು? ನಾಳೆಗಳ ಧ್ಯಾನ. ನಾಳೆ ಎಂದ್ರೇನು? ನಿನ್ನೆಗಳ ಮೌನ. ಆಸೆ ದೋಣಿಯಲ್ಲಿ ಸಾಗರದ ಯಾನ, ಜೋಡಿ ಸೇರಿದಾಗ ಸುಲಭ ಪ್ರಯಾಣ. ನಾಳೆಗಾಗಿ ಬಾಳಬೇಕು ನೊಂದ ಜೀವವೇ ಎಂದು ಬರೆದ ಈ ಬೆಳ್ಳಿ ಮನುಷ್ಯನ ಸಿನಿಮಾಗಳ ಬಗ್ಗೆ ಸಾಕಷ್ಟು ಕನ್ನಡ ಜನತೆಗೆ ಗೊತ್ತು. ಆದರೆ ಸಿನಿಮಾ ಹೊರತುಪಡಿಸಿ ತಾ ಹುಟ್ಟಿ ಬೆಳೆದ ಊರಿಗೆ ಅಕ್ಷರದ ಧಾರೆಯಿರದ ಭಾಷೆಗೆ ಖ್ಯಾತಿ ಯಶಸ್ಸು ಕೊಟ್ಟ ಸಿನಿಮಾ ರಂಗಕ್ಕೆ ನಾಗತಿಹಳ್ಳಿ ಬಹಳಷ್ಟು ಮಾಡಿದ್ದಾರೆ, ಮಾಡ್ತಿದ್ದಾರೆ, ಮಾಡೂ ಮಾಡ್ತಾರೆ. ದತ್ತು ಗ್ರಾಮ, ಗ್ರಾಮ ವಾಸ್ತವ್ಯ, ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವುದೆಲ್ಲ ಈಗ ಪ್ರಚಲಿತದಲ್ಲಿರುವ ವಿಚಾರಗಳು. ತಾವು ಹುಟ್ಟಿ ಬೆಳೆದ ಊರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯಲ್ಲಿ ಕಳೆದ 20 ವರ್ಷದಿಂದ ಅನೇಕ ಕಲ್ಯಾಣ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನಾಗತಿಹಳ್ಳಿ ಉತ್ಸವ ಮಾಡಿ ತಮ್ಮ ಹಳ್ಳಿಯ ಗಮ್ಮತ್ತನ್ನು ನಾನಾ ಭಾಗದ ಸಾಧಕರಿಗೆ ಪರಿಚಯಿಸುತ್ತಾ ಬಂದಿದ್ದಾರೆ. ಸಾಹಿತ್ಯದ ಸಿರಿಯನ್ನು ಕೊಟ್ಟ ಕನ್ನಡ ಭಾಷಾ ಲೋಕಕ್ಕೆ 9 ಕಥಾ ಸಂಕಲನಗಳು, 3 ಕಾದಂಬರಿಗಳು, 6 ಪ್ರವಾಸಕಥನ, 6 ಭಾಗದ ನನ್ನ ಪ್ರೀತಿಯ ಹುಡುಗಿ ಆತ್ಮಕಥನಗಳು, 4 ಅಂಕಣಮಾಲೆ, 3 ಸಂಪಾದಿತ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಒಟ್ಟು 30-40 ಹಾಡುಗಳನ್ನು ಬರೆದಿದ್ದಾರೆ. ಸಿನಿಮಾ ರಂಗಕ್ಕೆ ಅದ್ಭುತ ಸಿನಿಮಾಗಳನ್ನು ಕೊಡುವುದರ ಜೊತೆಗೆ ಸಿನಿಮಾ ಮೇಕಿಂಗ್, ಆಕ್ಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಡೈರೆಕ್ಷನ್, ಕಲಿಕೆಗಾಗಿ ನಾಗತಿಹಳ್ಳಿ ಟೆಂಟ್ ಸಿನಿಮಾದ ಮೂಲಕ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಟ್ರೈನಪ್ ಮಾಡುತ್ತಿದ್ದಾರೆ. ಬಿಯು ಡುಂಕಿ ಹೊಡೆದು ಮನೆ ಬಿಟ್ಟು ಊರೂರು ಹೋಗಿ ಮೈಲುಗಲ್ಲು ಬರೆದು ಚಿತ್ರಮಂದಿರಗಳಲ್ಲಿ ಗೇಟ್ ಕೀಪರ್ ಆಗಿ, ಪ್ರೊಜೆಕ್ಟರ್ ಆಪರೇಟರ್ ಆಗಿ, ಮೈಸೂರು ಡೇರಿಯಲ್ಲಿ 4 ರೂಪಾಯಿಗೆ ದಿನಗೂಲಿಗೆ ಸೇರಿಕೊಂಡು, ಅನಾರೋಗ್ಯದಲ್ಲಿಯೂ MA ಎಕ್ಸಾಮ್ ಬರೆದು 8 ಚಿನ್ನದ ಪದಕ ಗೆದ್ದು ಈಗ ಇಡೀ ಜೀವನವನ್ನೇ ಗೆದ್ದಿರುವ ನಾಗತಿಹಳ್ಳಿ ಮುಂದೊಂದು ದಿನ ಗೇಟ್ ಕೀಪರ್ ಆಗಿದ್ದ ಸಿನಿಮಾ ಮಂದಿರದಲ್ಲಿಯೇ ನಾಗತಿಹಳ್ಳಿ ನಿರ್ದೇಶನದ ಸಿನಿಮಾಗಳು 100 ದಿನಗಳ ಪ್ರದರ್ಶನ ಕಂಡಿತು. ಇದಕ್ಕಿಂತ ಇನ್ನೇನು ಸಾಧನೆ ಬೇಕು ಹೇಳಿ? ಸಾಧಿಸೋರಿಗೆ, ಅದರಲ್ಲೂ ಕನ್ನಡವನ್ನೇ ನಂಬಿ ಸಿನಿಮಾವೇ ನಮ್ಮ ಜೀವನ ಎಂದುಕೊಳ್ಳುವರಿಗೆ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಜೀವನಕ್ಕಿಂತ ಮತ್ತೊಂದು ಸ್ಫೂರ್ತಿದಾಯಕ ಕಥೆ ಬೇಡ. ಶುಭವಾಗಿ. ಶ್ರೀಧರ್, ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಾರ ಮತ್ತೊಬ್ಬ ಸಾಧಕರ ಕಹಾನಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಸ್ಟೇ ಟ್ಯೂನ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.